ಇವತ್ತು ನಾಟಕಗಳಿಲ್ಲ, ಸಿನಿಮಾಗಳು ಕೂಡ ಬಂದಾಗ್ತಾ ಇವೆ. ಎಲ್ಲ ಟಿ ವಿ ಟಿ ವಿ ಟಿ ವಿ ಟಿ ವಿ ಜನ. ನಾನು ಅದಕ್ಕೆ ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಏನು ಟಿ ವಿ ಮುಂದೆ ಕುಂದ್ರವರು ಎಂದು ಟಿ ವಿ ಒಳಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಟಿ ವಿ ಮುಂದೆ ಕುಂದ್ರವರು ಟಿ ವಿ ಒಳಗೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಟಿ ವಿ ಒಳಗೆ ನೀವು ಬರಬೇಕು ಅಂದರೆ ಟಿ ವಿ ಬಿಟ್ಟು ಹೊರಗೆ ಬರಬೇಕು. ನೀವು ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಶಿವರಾತ್ರಿ ಒಂದೇ ಅಂತಲ್ಲ, ಯಾವುದೇ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳ್ರಿ. ಸಂಗೀತ, ಸಾಹಿತ್ಯ, ಹಾಸ್ಯ ಎಲ್ಲ ವಿಭಾಗಗಳಲ್ಲಿ ನಮ್ಮ ಶ್ರಮ ಹಾಕಬೇಕು ನಾವು. ಆಗ ಮಾತ್ರ ನಾವು ನಿಜವಾದ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಹಕಾರ ಉಚ್ಚಾರವನ್ನು ಮರ್ತಿದ್ದೇವೆ. ಹಳ್ಳಿಗರು ಸರಿಯಾದ ಶಬ್ದವನ್ನು ನುಡಿತಾರೆ. ಒಬ್ಬಕ್ಕೆ ಟಿ ವ್ಯಾಗ ಅನೌನ್ಸ್ ಮಾಡ್ತಿದ್ಲು ಬಂದ್ಲು, ಏನಂತ, ಅಲೋ ಹಲೋ ಅಲ್ಲ ಅಲೋ, ಹಿಂದೂ ಹುಗಾದಿ ಹಬ್ಬ, ಹಿಂದೂ ಹುಗಾದಿ ಹಬ್ಬ. ಹಬ್ಬಗಳು ಬಂದವೆಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಇಗ್ಗೋ ಇಗ್ಗು. ನಮ್ಮ ಭಾರತೀಯ ಹೆಣ್ಣು ಮಕ್ಕಳು ಹಾದರ ಹಾತಿತ್ಯಕ್ಕೆ ಹೆಸರುವಾಸಿಯಾದವರು. ಎಲ್ಲಿ ಹ ಅನ್ಬೇಕಾಗಿತ್ತು ನಮ್ಮವ್ವ ಅಲ್ಲಿ ಅನ್ಲಿಲ್ಲ, ಎಲ್ಲಿ ಅನ್ಬಾರ್ದಾಗಿತ್ತು ಅಲ್ಲಿ ಅಂದ್ಲು. ಇಂಥವುಗಳನ್ನೆಲ್ಲ ಬೀಚಿಯವರು ಸಾಕಷ್ಟು ಸಂಗ್ರಹ ಮಾಡಿ 62 ಕಾದಂಬರಿಗಳನ್ನ ಬರೆದು ಬಿಟ್ಟಿದ್ದಾರೆ. ಬೀಚಿ ಅಂದ್ರೆ ಏನು ಈಗಿನ ಜನರಿಗೆ ಗೊತ್ತೇ ಇಲ್ಲ. ರಾಯಸಂ ಭೀಮಸೇನ್ ರಾವ್, ಅದು ಶಾರ್ಟ್ ಫಾರ್ಮ್ ಆಗಿ ಬೀಚಿ ಆಯಿತು. ನಮಗೆ ಹೆಸರಿಟ್ಟು ಕೆಟ್ಟದಾಗ ಕರೀತಾರೆ ನೋಡಿರ್ಬೇಕು ನೀವು. ರಾಘವೇಂದ್ರ ರಾಗ್ಯ, ಆನಂದ ಆನೆ, ಶರಣಪ್ಪ ಶರಣ್ಯ, ಕೆಂಚಪ್ಪ ಕೆಂಚ, ಹುಸೇನಪ್ಪ ಹುಸೇನಿ, ಭಾಳ ಮಜಾ ಮಜಾ ಹೆಸರು. ನೀವು ಬೋರ್ ನೋಡ್ಕೊಂತ ಹೋಗ್ರಿ ಬಜಾರ್ದಾಗ, ಭಾಳ ಮಜಾ ಇರ್ತಾವ. ಶ್ರೀ ರಾಘವೇಂದ್ರ ಮಟನ್ ಖಾನಾವಳಿ, ಯಪ್ಪ ಎಂಥ ಅನಾಹುತರಿದು. ಶ್ರೀ ಬಸವೇಶ್ವರ ಮಟನ್ ಖಾನಾವಳಿ, ಮಹಾತ್ಮ ಗಾಂಧೀಜಿ ಹೇರ್ ಡ್ರೆಸ್ಸಿಂಗ್ ಸೆಲೂನ್, ಅವ್ರಿಗೆ ಒಂದು ಕೂದಲಿದ್ದಿಲ್ಲ ಪಾಪ. ಇದು ಹೋಗ್ಲಿ, ಶ್ರೀ ಅಕ್ಕ ಮಹಾದೇವಿ ಬ್ಯೂಟಿ ಪಾರ್ಲರ್, ಇದು ಹೋಗ್ಲಿ, ಶ್ರೀ ಗೊಮ್ಮಟೇಶ್ವರ ಕ್ಲಾತ್ ಸೆಂಟರ್, ಎಂತೆಂಥ ಹೆಸರುಗಳು. ಹೆಸರಿನಲ್ಲಿ ಹಾಸ್ಯ. ನಿಮಗೆಲ್ಲ ಗೊತ್ತಿದೆ ಮಂದಾಕಿನಿ ಜೋಕು, ಅದನ್ನ ಎಷ್ಟೋ ಸಾರಿ ಹೇಳಿದ್ದೀನಿ, ಅನೇಕರು ಹೇಳಿದ್ದಾರೆ. ಹೆಸರಿನಲ್ಲಿ ಹಾಸ್ಯ ಇರ್ತದೆ. ಪಾಪ ರಿಪೀಟ್ ಅಂತಿದ್ದಾರೆ. ಮಂದಾಕಿನಿ ಅಂತ ಹೆಸರಿಟ್ಟರೆ ಏನು ಕರಿಬೇಕು? ಮಂದಿ. ಸಣ್ಣಕ್ಕಿತ್ತು ಅವಡಿಗೆ ಭಾಳ ಚಂದಿತ್ತು. ಏ ಮಂದಿ ಬಾಯಿಲಿ ಅಂದ್ಗಳು ಓಡಿ ಬರ್ತಿತ್ತು ಅದು. ಆಕೆ ವಯಸ್ಸಾತು, ಲಗ್ನ ಮಾಡಿದ್ರು. ಆಕೆ ಗಂಡ ಬೆಂಗಳೂರಾಗ ಅಡ್ಡಾಡೋದಕ್ಕಾಯ್ತದೆ. ಯಾರೇ ಕೇಳಿದ್ರು, ಯಾರಿವ ಅವನ ಮಂದಿ ಗಂಡ? ಆಕೆ ಮಕ್ಕಳಾದವು, ಆ ಮಕ್ಕಳು ಓಣಿ ಮಕ್ಕಳು ಆಟ ಆಡೋದಕ್ಕತ್ತಿದ್ರು. ಯಾರ ಮಕ್ಕಳಿವು? ಮಂದಿ ಮಕ್ಕಳು. ಒಂದು ಚಲೋ ನಾಯಿ ಓಡಿ ಬಂತು. ಯಾರ ನಾಯಿ ಇದು? ಮಂದಿ ನಾಯಿ. ಆಕೆ ಗಂಡ ಊರೊಳಗೆ ಒಂದು ಮನೆ ಕಟ್ಟಿಸಿದ. ಹೊಸ ಮನೆ ಪ್ರಸ್ತಕ್ಕೆ ಎಲ್ಲರೂ ಊಟ ಮಾಡಿ ಬರಕತ್ತಿದ್ರು. ಎಲ್ಲಿಗೆ ಹೋಗಿದ್ರಿ ಮಂದಿ ಮನೆಗೆ? ತಲೆ ಕೆಟ್ಟುಬಿಡ್ತಿರೋ ಬನ್ನಿಗೆ. ಲೇ 3 ನೋಡಕತ್ತೀನಿ ಮಂದಿ ಮಕ್ಕಳು, ಮಂದಿ ಗಂಡ, ಮಂದಿ ನಾಯಿ. ನೀನು ಯಾರು ಲೇ? ಉಚ್ಚಳ ಮಗನೇ ಅಂದವ. ನಾನು ಮಂದಿ ಮಾವ ಅಂದವ. ನಾನು ಇಷ್ಟೊತ್ತು ಮಾತಾಡಿದೆ 2 ಸೊಳೆ ಮಗ ಅನ್ನೋ ಶಬ್ದ ಬಳಸಿದೆ. ನೀವೆಲ್ಲ ಗಮನಿಸಿದಿರಿ, ನಮ್ಮ ಕಡೆ ಸೊಳೆ ಮಗ ಅನ್ನೋದು ಬೈಗಳಲ್ಲ, ಇಟ್ ಈಸ್ ಅನ್ ಅಡ್ಜೆಕ್ಟಿವ್. ಈ ಕಾರ್ಯಕ್ರಮ ನಮ್ಮೂರಾಗ ಏನಾದರೂ ಆಗಿದ್ರೆ, ಏನು ಕಾರ್ಯಕ್ರಮ ರೀ ಸೊಳೆ ಮಗಂದು, ಅಬಾ ಬಾ 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 ಅಂತಿದ್ರು. ಎಲ್ಲೇ ಹೋಗ್ರಿ ಸೊಳೆ ಮಗ ಅಂತಾರೆ ನಮ್ಮವರು. ತಮಗೆ ತಾವ ಅಂದ್ಕೊಂತಾರೆ. ಇಲ್ಲೋಡ ನಾಗನ ಸಿಟ್ನೆವ, ನನ್ನ ತಡೆಯಿಕೋಬೇಡ, ನಂಗೆ ಸಿಟ್ಟು ಬಂದರು ಉತ್ಸೊಳ ಮಗ ನಾನು ನೋಡ್ರಿ. ನಮ್ಮ ಕೃಷ್ಣೇಗೌಡರು, ಪ್ರೊಫೆಸರ್ ಕೃಷ್ಣೇಗೌಡರು ನಮ್ಮ ಕಡೆಯ ಒಂದು ಸಿಂಡಿಕೇಟ್ ಬ್ಯಾಂಕಿನ ಜೋಕನ್ನು ಹೇಳ್ತಾರೆ, ಅದನ್ನು ನಾನು ಹೇಳ್ತೀನಿ ಅವ್ರ ಪರ್ಮಿಷನ್ ತೊಗೊಂಡು. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಮಾತ್ರ ನೀವು ಸೊಳೆ ಮಗ ಅನ್ಬಾಡ್ರಿ. ಎದಕ್ಕೆ? ಪಾಪ ಅಲ್ಲಿ ದಕ್ಷಿಣ ಕನ್ನಡ ಜನ ಹೆಚ್ಚಾಗಿರ್ತಾರೆ. ಶೆಣೆ ಭಟ್ ಅಡಿಗ ಹೆಗಡೆ, ಪಾಪ ಜನ ಭಾಳ ಸಾಫ್ಟು, ನೋಡೋದಕ್ಕೂ ಭಾಳ ಚಂದ ಇರ್ತಾರೆ. ಅವ್ರು ಭಾಳ ಸಿಟ್ಟು ಬಂದ್ರೆ, ಇದೆಂಥದ್ದು ಮಾರಾಯ್ರೆ ಬುರ್ನಾಸು, ಮಂಡೆ ಬಿಸಿ ಆಯ್ತು ನಮ್ಮದು ಅಂತ. ಇಷ್ಟೇ ಪಾಪ ಅವ್ರು ಸಿಟ್ಟು ಅಂದ್ರೆ. ನಮ್ಮ ಕಡೆ ಸಿಟ್ಟು ಬಂದ್ರೆ ಅವ್ವ ಅಪ್ಪ ಅಕ್ಕ ಓಸು ಮಂದಿ ಮುಗಿತಾರೆ. ನಮ್ಮ ಗಂಗಾವತಿ ಸಿಂಡಿಕೇಟ್ ಬ್ಯಾಂಕಿಗೆ ಶೆಣೆ ಅಂತ ಬಂದಾನ್ರಿ, ನೋಟ್ ಎಣಸಾಕತ್ತೇನ, ನಮ್ಮ ಕಡೆ ಒಬ್ಬ ಜಲ್ದಿ ಕೊಡ್ರಿ ಸರ್ ಅಂತ ನಿಂತಾನ. ಆಯ್ತು ಕೊಟ್ಟೆ, ಒಂದು ನಿಮಿಷ ಇರಿ ಎಣಿಸಿದ. ಯಾಕೋ ಒಂದು ನೋಟ್ ಮಿಸ್ಟೇಕ್ ಬಂತು, ಮತ್ತೊಮ್ಮೆ ಎಣಿಸಿದ. ಮತ್ತೊ ಮಿಸ್ಟೇಕ್ ಬಂತು, ಮತ್ತೊಮ್ಮೆ ಎಣಿಸಿದ. ಇವ ಜಲ್ದಿ ಕೊಡ್ರಿ ಸರ ಅಂದ. ಇವ ಎದಕ್ಕೆ ಅವಸರ ಮಾಡಕತ್ತೀನಂದ್ರ, ಅವನು ಗೆಳೆಯ ಹೊರಗೆ ನಿಂತು ಜಲ್ದಿ ಬರಲೆ ಜಲ್ದಿ ಬರಲೆ ಜಲ್ದಿ ಬರಲೆ ಅಂತ ಆಕ್ಸಿಲೇಟರ್ ಕೊಡಕತ್ತಾರೆ. ಬಂದು ತಡೆಯಲೆ ಬಂದು ತಡೆಯಲೆ ಅಂತಿವ. ಎಲ್ಲೆಲ್ಲಿ ಮುಗಿಲಿಲ್ಲರಿ ಇವನು, ಬರ್ತಿಲ್ಲಲೆ ಅಂತ ಒದರಿಬಿಟ್ಟವ. ತಡೆಯಲೆಯಪ್ಪ, ಈ ಸೊಳ ಮಗನ ಎಣಸದ ಮುಗಿವಲ್ತು ಅಂದ್ಬಿಟ್ಟು. ಶೆಣೆ ಎಷ್ಟನ್ನಾಗಿ ಬಿಟ್ಟಿನ್ರಿ. ವಾಟ್ ಎ ಲ್ಯಾಂಗ್ವೇಜ್ ದಿಸ್ ಈಸ್. ಯಾಕ್ರಿ ಸರ್ ಏನಾತಂದಿವ? ಇವಾಗದು ಏನೂ ಅಲ್ಲ. ಏನು ಸರ್ ಏನಾಯಿತು ಅಂತ ಕೇಳ್ತಾ ಇದ್ದೀರಿ ನೀವು? ಕಂಪ್ನಿ ದಿ ಮ್ಯಾನೇಜರ್, ಮ್ಯಾನೇಜರ್ ಹತ್ರ ಬರ್ರಿ. ಅಲ್ಲಿ ಹೋಗಿ ನೋಟಿನ ಕಟ್ಟು ಹೋಗಿಬಿಟ್ಟ. ಸರ್ ಐ ವಾಂಟ್ ಟ್ರಾನ್ಸ್ಫರ್, ನಂಗೆ ಟ್ರಾನ್ಸ್ಫರ್ ಬೇಕು. ನಾನಿಲ್ಲಿ ಕೆಲಸ ಮಾಡಲಿಕ್ಕಿಲ್ಲ ಮಾರ್ಯಾರ. ಎದಕ್ರಿ? ಎಂಥದ್ದು ಮಾರ್ಯಾರ ಇಲ್ಲಿ ಜನ ಡೈರೆಕ್ಟ್ ಬೈತಾರೆ.
ಕರೀರಿಲಿ ಯಾರೋ ಅವನು ಕರೆದ್ರು, ಏನೋ ಮರೆ ಏನು ಬೈದೆ ಡೈರೆಕ್ಟ್ ಸರ, ನಾ ಏನೂ ಬೈದಿಲ್ಲ, ಜಲ್ದಿ ಕೊಡಂತ ಇಷ್ಟಂದಿ ನೋಡ್ರಿ ಕ್ಷಣೆ ನೀವರ ಹೇಳ್ರಿ ಏನಂದ. ನನ್ನ ಬಾಯಿಂದ ಅದನ್ನು ಹೇಳೋದಿಲ್ಲ ಸರ್, ಅವ್ನು ನಮ್ಮ ತಾಯಿನ ಬೈದದ್ದುಂಟು. ಅವ್ರ ತಾಯಿನ ಬೈದೇನಪ್ಪ ನೀನು? ನಮ್ಮ ತಾಯಿಯಾಗೂ ಅವ್ರ ತಾಯಿನ ಬೈದಿಲ್ಲರಿ ನಾನು, ಮತ್ತೆ ಏನು ಅಂತಾನಲ್ಲ ಅವ, ನಾ ಏನೂ ಅಂದಿಲ್ಲರಿ ಸರ್. ಕ್ಷಣೆ ಹೇಳವಲ್ಲ, ನನ್ನ ಬಾಯಿಂದ ನಾನು ಹೇಳೋದಿಲ್ಲ ಸರ್ ಅಂತಾನ. ಇವ ಹೇಳವಲ್ಲ ನಾ ಏನೂ ಅಂದಿಲ್ಲ ಅಂತಾನೆ. ಯಾಕಂದ್ರೆ ಇವಾಗ ನೆನಪ ಇಲ್ಲರಿ, ಅದು ಕಾಮಾನ್ಯ ಹೋಗದು. ಇವ ಅದನ್ನು ಸೀರಿಯಸ್ ತೊಗೊಂಬಿಟ್ಟಾನ. ಮ್ಯಾನೇಜರ್ಗೆ ನೋಡ್ರಿ ಅಂಗಿ ಹರ್ಕೋಬೇಕು ಅನಿಸ್ತು. ಇತ್ತ ಇವ ಹೇಳವಲ್ಲ ಇವ ಹೇಳವಲ್ಲ, ಇವಾಗೇನು ಅನ್ನಂಗಿಲ್ಲ. ಯಾಕೆ 10 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಾನೆ ಬ್ಯಾಂಕಿನಾಗ. ಅವ ಕಸ್ಟಮರು ಇವತ್ತು ಬೈದ್ಬಿಟ್ರೆ ನಾಳೆಗೆ ಅದನ್ನು ರೊಕ್ಕ ಬೈದು ಬಿಡ್ತಾನೆ. ಯಾರಿಗೆ ಬೈಬೇಕವ? ಸ್ಟಾಫ್ ಶೆಣೆ, ಶೆಣೆಗೆ ಬೈಬೇಕು. ಶೆಣೆಗೆ ಬೈದವ ಮ್ಯಾನೇಜರ್ ಏನಂತ, ಲೇ ಶೆಣೆ ಇವ ಏನಂದ ಅಂತ ಹೇಳಿಕ್ರ ನನಗೆ ಹೆಂಗೆ ಗೊತ್ತಾಗ್ಬೇಕ್ರೆ, ಉತ್ಸುಳ ಮಗನೇ. ಟಾಪಿಕ್ ಕ್ಲೋಸ್. ಶೆಣೆ ಮುಂದೆ ಮಾತಾಡ್ಲಿಲ್ಲರಿ ಪಾಪ, ಸುಮ್ಮನೆ ನೋಟಿನ ಕಟ್ಟು ತೊಗೊಂಡು ಎಣಿಸಿ ಅಂತ ಕುಂತ್ಬಿಟ್ಟ. ಗೊತ್ತಾಗ್ಬಿಡ್ತಾವ ಇದು ಹುಚ್ಚುಳ ಮಕ್ಕಳು ಬ್ಯಾಲ್ಟ್ ಐತೆ ಅಂತೇಳಿ. ನಮ್ಮ ಕಡೆ ಬಂದಾಗ ಈ ಮಾತು ನಿಮ್ಮ ಕಿವಿಗೆ ಬಿದ್ದರೆ ನೀವು ಇದನ್ನು ಹೊಗಳಿಕೆ ಅಂತ ಭಾವಿಸ್ರಿ, ಬೈತಾರಂತ ಭಾವಿಸ್ಬಾಡ್ರಿ. ಯಾಕಂದ್ರೆ ನಾವೆಲ್ಲ ಇದನ್ನು ಅನಿಸ್ಕೊಂಡು ಎಷ್ಟು ದೊಡ್ಡವರಾಗಿವಿ. ನೀವು ಭಾಳ ಚಂದ ಮಾತಾಡ್ತೀರಿ, ಭಾಳ ಚೆನ್ನಾಗಿತ್ತು ಪ್ರಣೇಶ್, ಕೀಪ್ ಇಟ್ ಅಪ್ ಅಂತ ಭುಜ ತಟ್ತೀರಿ. ನಮ್ಮ ಕಡೆ ಏನು ಮಾತಾಡ್ತಾನ್ರಿ ಸೊಳ ಮಗ? ಅಬಾ ಬಾ ಬಾ, ಒಂದೇ ಮಾತು. ಬೀಚಿಯವರು ಪ್ರಶ್ನೆ ಉತ್ತರಗಳಲ್ಲಿ ಅದ್ಭುತವಾದಂಥ ಉತ್ತರಗಳನ್ನು ಕೊಡ್ತಾ ಇದ್ರು. ಕ್ಯಾಬರೆ ನಾಟ್ಯಕ್ಕೂ ಭರತನಾಟ್ಯಕ್ಕೂ ಏನು ವ್ಯತ್ಯಾಸ ನೋಡ್ರಿ, ಒಬ್ಬ ಕೇಳ್ತಾನೆ. ಕ್ಯಾಬರೆ ನಾಟ್ಯಕ್ಕೂ ಭರತನಾಟ್ಯಕ್ಕೂ ಏನು ವ್ಯತ್ಯಾಸ? ಭರತನಾಟ್ಯ ಕಲಿಯುವುದು ಕಷ್ಟ, ಕ್ಯಾಬರೆ ನಾಟ್ಯ ಮರೆಯುವುದು ಕಷ್ಟ. ಎಂಥ ಮಾತ್ರ. ಇನ್ನೊಬ್ಬ ಪ್ರಶ್ನೆ ಕೇಳ್ತಾನೆ, ಸರ್ ನಮಗೂ ನಮ್ಮ ಪಕ್ಕದ ಮನೆಯವರಿಗೂ ನಿತ್ಯ ಜಗಳ, ಆದರೆ ನಮ್ಮಿಬ್ಬರ ಮನೆಯ ನಾಯಿಗಳು ಅನ್ಯೋನ್ಯವಾಗಿ ಇವೆಯಲ್ಲ, ನಾಯಿ ಯಾರೆಂದು ನೀವೇ ನಿರ್ಧರಿಸಿ ಅಂತ ನೋಡ್ರಿ. ಇನ್ನೊಬ್ಬ ಕೇಳ್ತಾನೆ, ಸರ್ ನಾವು 5 ಜನ ಚೇರ್ಮನ್ ಎಲೆಕ್ಷನ್ಗೆ ನಿಂತಿದ್ದೆವು, 4 ಜನರಿಗೆ ಹಣ ಕೊಟ್ಟು ನಾನೇ ಚೇರ್ಮನ್ ಆದೆ, ನಿಮ್ಮ ಅಭಿಪ್ರಾಯ ಬರಲಿ? 4ವರಿಗೆ ಕ್ಯಾಶ್ ಮೇಲೆ ಆಸೆ, ನಿಮಗೆ ಚೇರ್ ಮೇಲೆ ಆಸೆ, ಮ್ಯಾನ್ ಆಗುವ ಆಸೆ ಯಾರಿಗೂ ಇಲ್ಲ ನೋಡ್ರಿ. ಎಂಥ ಮಾತು. ಇನ್ನೊಬ್ಬ ಪ್ರಶ್ನೆ ಕೇಳ್ತಾನೆ, ಸರ್ ನಾನು MP ಎಲೆಕ್ಷನ್ಗೂ ನಿಂತಿದ್ದೇನೆ, MLA ಎಲೆಕ್ಷನ್ಗೂ ನಿಂತಿದ್ದೇನೆ, ಹೀಗೆ 2ಕ್ಕೂ ನಿಂತಿದ್ದೇನೆ, ನಿಮ್ಮ ಅಭಿಪ್ರಾಯ ಬರಲಿ. ನಾನು 1ಕ್ಕೆ ನಿಲ್ಲುವವ್ರನ್ನ ನೋಡಿದ್ದೆ, 2ಕ್ಕೆ ನಿಲ್ಲುವವ್ರನ್ನ ನೋಡಿರಲಿಲ್ಲ. ಸ್ನೇಹಿತರೆ, ಕೊನೆ ನನಗಿಷ್ಟವಾದಂಥ ಒಂದು ಪ್ರಸಂಗವನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ, ಬೇಕಾದಷ್ಟು ಕಾರ್ಯಕ್ರಮಗಳಿದೆ. ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅನ್ನೋರ ಹೆಸರನ್ನು ನೀವೆಲ್ಲ ಕೇಳಿದ್ದೀರಿ, ನಮ್ಮ ಸ್ನೇಹಿತರು ಹೌದು, ಅನೇಕ ಕಾರ್ಯಕ್ರಮಗಳು ಕೊಡ್ತಾರೆ. ಅವರು ಅಷ್ಟಾವಧಾನ ಮಾಡ್ತಿರ್ಬೇಕಾದ್ರೆ ಅಧಿಕ ಪ್ರಸಂಗ ಅಂತ ಒಂದು ಪ್ರಸಂಗ ಇರ್ತದೆ. ಅವರು ಮಾತಾಡ್ತಾ ಏನು ಹೇಳಿಬಿಟ್ರು ವಸಂತ ಭಾರದ್ವಾಜ್ ಅವರು, ಎಲ್ಲ ಶಬ್ದಗಳು ಭಗವಂತನಿಗಾಗಿ ಹುಟ್ಟಿವೆ ಮತ್ತು ಎಲ್ಲ ಶಬ್ದಗಳು ಅವನ ಸ್ತುತಿಯಲ್ಲಿಯೇ ಐಕ್ಯವಾಗುತ್ತವೆ. ಜಗತ್ತಿನ ಎಲ್ಲ ಶಬ್ದಗಳು ಹುಟ್ಟಿದ್ದು ಪರಮೇಶ್ವರನಿಗಾಗಿ, ಭಗವಂತನಿಗಾಗಿ, ಮತ್ತು ಅವನ ಹೊಗಳಿಕೆಯಲ್ಲೇ ಅವು ಅಂತ್ಯ ಆಗ್ತವೆ. ಒಬ್ಬ ವೇದ್ನಿ ಅಂತ ಅಧಿಕ ಪ್ರಸಂಗಿ, ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಇವು ಭಗವಂತನಿಗಾಗಿ ಹುಟ್ಟವನ್ರಿ ಅಂದ, ಮತ್ತು ಇವು ಭಗವಂತನ ಸ್ತುತಿ ಆಗ್ತವ ಹೆಂಗ, ಹೊಗಳಿಕೆ ಆಗ್ತದ ಹೆಂಗ? ಏನು ನೋಡಿ ಎಂಥ ಪ್ರಶ್ನೆ. ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಇವು 4 ಭಗವಂತನಿಗಾಗಿ ಹುಟ್ಟ್ಯಾವ, ಮತ್ತು ಅವು ಭಗವಂತನ ಪ್ರಾರ್ಥನೆಯಲ್ಲಿ ಐಕ್ಯ ಹೆಂಗೆ ಆಗ್ತಾವೆ ಹೇಳ್ರಿ ಅಂದ. ಅದಕ್ಕೆ ವಸಂತ ಭಾರದ್ವಾಜ್ ಅವರು ಅಲ್ಲೇ ಒಂದು ಶ್ಲೋಕವನ್ನು ಮಾಡಿದ್ದಾರೆ. ಏನು? ಹೇ ಸಾಂಬಾರುದ್ರ ಸಾಂಬಾರ್ ಬಂತು, ಚಟಿ ಚಟಿಲೆನವ ನಿಟಿಲ ನೇತ್ರ ಚಟ್ನಿ ಬಂತು. ಹೇ ಸಾಂಬಾರುದ್ರ ಚಟಿ ಚಟಿಲೆನವ ನಿಟಿಲ ನೇತ್ರ, ನೀ ಎಲ್ಲೆಲ್ಲೂ ಇರುವಡೆ ವಡೆ ಬಂತು, ನಾ ಕಾಲನ್ನು ಎಲ್ಲಿ ಇಡ್ಲಿ ಇಡ್ಲಿ ಬಂತು. ಎಂಥ ಚಾಣಾಕ್ಷತನ ಇದು. ಕೆಲವರು ಮಾತಾಡ್ತಾರೆ ನೋಡ್ಬೇಕು ನೀವು, ಇವತ್ತಿನ ದಿವಸ ಇದು ಭಾಳ ಇದಾಗಿದೆ, ಇದನ್ನು ಹೀಗೆ ಇದು ಮಾಡ್ತಾ ಹೋದರೆ ದೊಡ್ಡ ಇದಾಗ್ತದೆ. ಉದಯವರು ಪ್ರತಿ ವರ್ಷ ಇದನ್ನು ಮಾಡ್ತಾರೆ, ಇದಕ್ಕೆ ಭಾಳ ಇದಾದ ಅದರದೇ ಆದಂಥ ಇದು ಇದೆ. ಇಷ್ಟು ಹೇಳಿ ನಾನು 2 ಇದನ್ನು ಮಾಡ್ತೇನೆ. ಏನು ಮಾಡಿದೆ